ಹಲೋ ನಮಸ್ಕಾರ ಸ್ನೇಹಿತರೆ, ಇದು ಸಿನಿಮಾ ಸಮಾಚಾರ. ಇವತ್ತಿನ ಸಮಾಚಾರ ಸ್ವಲ್ಪ ಸಿಹಿಯಾಗಿದೆ, ಸ್ವಲ್ಪ ಕಹಿಯಾಗಿದೆ. ಕಹಿ ಏನು ಅಂತ ಮೊದಲೇ ಹೇಳಿಬಿಡ್ತೀನಿ. ನಮ್ಮ ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ ಅನ್ನೋದು ಅವರ ಟ್ವೀಟ್ ಮೂಲಕ ತಿಳಿದಿದೆ. ಅದೇ ಕಾರಣಕ್ಕೆ ಅವರು ಕಳೆದ ವಾರದ ಬಿಗ್ ಬಾಸ್ ವೀಕೆಂಡ್ ಕಾರ್ಯಕ್ರಮದಲ್ಲಿ ಕೂಡ ಕಾಣಿಸಿಕೊಳ್ಳಲಿಲ್ಲ. ಈ ವಿಷಯ ಎಲ್ಲ ಕಡೆ ಹರಡ್ತಾ ಇದ್ದಂತೆ ಅವರ ಅಭಿಮಾನಿ ಬಳಗದಲ್ಲಿ ತುಂಬ ಬೇಸರ, ದುಃಖ ವ್ಯಕ್ತವಾಗಿದೆ. ಇದೇ ಸಂದರ್ಭದಲ್ಲಿ ಒಂದಂತೂ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೋಸ್ಕರ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಎಷ್ಟೋ ಜನರ ಎದೆ ಮೇಲೆ, ಕೈ ಮೇಲೆ ಟ್ಯಾಟೂ ರೂಪದಲ್ಲಿ ಅಭಿಮಾನವನ್ನು ತೋರಿಸಿದ್ದಾರೆ. ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಅವರು ಈಗಾಗಲೇ ಹಲವಾರು ಭಾಷೆಗಳಲ್ಲಿ ಅಭಿನಯ ಮಾಡಿ ಅತಿ ದೊಡ್ಡ ಅಪಾರ ಫ್ಯಾನ್ ಬೇಸನ್ನು ಹೊಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಭಿಮಾನಿಗಳು ಸೇರಿ ದೇವರಲ್ಲಿ ಕಿಚ್ಚ ಸುದೀಪ್ ಬೇಗನೆ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ವಿಡಿಯೋವನ್ನು ನಾವು ತೋರಿಸ್ತೀವಿ ನೋಡಿ. ಅದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಇಂತಹ ಅಭಿಮಾನಿಗಳನ್ನು ಪಡೆದ ಕಿಚ್ಚ ಸುದೀಪ್ ಅವರೇ ಧನ್ಯರು ಅಂತ ಹೇಳ್ತಾ ನಾವು ಕೂಡ ಅವರು ಬೇಗನೆ ಗುಣಮುಖರಾಗಿ ಮತ್ತೆ ಎಂದಿನಂತೆ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಕೊಳ್ಳಿ ಅಂತ ಬಯಸ್ತಾ ಇವತ್ತಿನ ಸಮಾಚಾರಕ್ಕೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಸ್ನೇಹಿತರೆ, ಅಲ್ಲಿಯವರೆಗೆ ಮತ್ತೊಂದು ಸಮಾಚಾರದ ಜೊತೆಗೆ ಬರೋವರೆಗೆ ನೋಡ್ತಾ ಇರಿ ನಮ್ಮ ಸಿನಿಮಾ ಸಮಾಚಾರ. ಧನ್ಯವಾದಗಳು.